ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಬದನೆಕಾಯಿ ಪಲ್ಯನ ಹೇಗೆ ಮಾಡೋದಂತ ತೋರಿಸ್ತೀನಿ. ಒಂದೇ ಥರ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ಒಂದು ರೊಟ್ಟಿ ತಿನ್ನೋರು ಮೂರು ರೊಟ್ಟಿ ತಿಂತಾರೆ ಗ್ಯಾರಂಟಿ. ಒಂದು ಸರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ನೋಡಿ, ಈ ಥರ ಬದನೆಕಾಯಿನ ಕಟ್ ಮಾಡ್ಕೊಬೇಕು. ಉದ್ದುದ್ದಕ್ಕೆ ತೊಟ್ಟನ್ನು ಅರ್ಧ ಕಟ್ ಮಾಡಿ ಇಟ್ಕೊಬೇಕು. ನಾನು ಅಲ್ಲಿ ನೀರು ಇಟ್ಕೊಂಡಿದ್ದೀನಿ, ಆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಆ ಥರ ಕಟ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಪಲ್ಯ, ರೊಟ್ಟಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಆ ಥರ ತೋರಿಸಿದ್ನಲ್ಲ, ಆ ಥರ ಕಟ್ ಮಾಡಿ ಎಲ್ಲದನ್ನು ಎತ್ತಿಟ್ಕೊಳ್ತೀನಿ ಒಂದು ಬೌಲಲ್ಲಿ. ಉಪ್ಪು ಸೇರಿಸಿದ್ರೆ ಬದನೆಕಾಯಿ ಕಪ್ಪಾಗಲ್ಲ, ಹಂಗಾಗಿ ಉಪ್ಪು ಸೇರಿಸಿ ಎತ್ತಿಟ್ಕೊಳ್ತೀನಿ. ನಾನು ಇಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ, ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು 2 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ 1 ಸ್ಪೂನು. ನಾವು ಇದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಹಸಿ ಮೆಣಸಿನ್ಕಾಯಿ, ಖಾರ ನೋಡಿ ಹಾಕೊಳ್ಳಿ, ಹಸಿ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ, ನಾನಿಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಆಗಿ ಉಚ್ಚಲ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ನಾನು ಇಷ್ಟನ್ನು ಹಾಕಿ ಮೊದಲು ತರತರಿಯಾಗಿ ರುಬ್ಕೊ ಬಂದಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಬರ್ತೀನಿ. ನೋಡಿ, ರುಬ್ಬಿದ್ದೀನಿ. ಬಾಣಲಿ ಇಟ್ಕೊಂಡಿದ್ದೀನಿ, 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ದಪ್ಪ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಕರ್ಬೇವಿನ ಸೊಪ್ಪು ಸ್ವಲ್ಪ, ನಾವು ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ದಪ್ಪ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಾಡೋದು ಕೂಡ ತುಂಬ ಈಸಿಯಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಟೊಮೆಟೊ ಹಾಕಿದ್ಮೇಲೆ ಒಂದು 3 ನಿಮಿಷ ಟೊಮೆಟೊ ಸಾಫ್ಟ್ ಆಗೋ ತನಕ ಕ್ಲೋಸ್ ಮಾಡಿಟ್ಟಿದ್ದೆ. ನೋಡಿ, ಟೊಮೆಟೊ ಸಾಫ್ಟ್ ಆಗಿದೆ. ನಾವು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ, ಆ ಬದನೆಕಾಯಿನ ಈಗ ಹಾಕ್ಕೊಳ್ತಾ ಇದ್ದೀನಿ. ಅರಶಿನ ಪುಡಿ ಇಷ್ಟನ್ನು ಹಾಕಿ ಬದನೆಕಾಯಿ ಜೊತೆಗೆ ಈರುಳ್ಳಿ ಮಸಾಲ ಎಲ್ಲ ಹಿಡಿಯೋ ಥರ ಫ್ರೈ ಮಾಡ್ಕೋಬೇಕು. ನಾವು ಬದನೆಕಾಯಿನ ಜಾಸ್ತಿ ಬೇಯಿಸೋಂಗಿಲ್ಲ, 0.5% ಬದನೆಕಾಯಿ ಬಂದರೆ ಸಾಕಾಗತ್ತೆ. ನಾನೊಂದು 3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿಟ್ಟಿದ್ದೆ. ನೋಡಿ, ಇಷ್ಟು ಬೆಂದಿದೆ. ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಬದನೆಕಾಯಿ ಕೂಡ ಮಸಾಲ ಚೆನ್ನಾಗಿ ಹತ್ತುತ್ತೆ. ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/2 ಸ್ಪೂನು. ಗರಂ ಮಸಾಲ ಹಾಕೋದ್ರಿಂದ ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾವು ಆ ಪೇಸ್ಟ್ ಮಾಡಿದ್ವಲ್ಲ, ತುಂಬಾ ಟೇಸ್ಟ್ ಕೊಡುತ್ತೆ ಈ ಪಲ್ಯಕ್ಕೆ. ನಾನು ಅದಕ್ಕೇ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು. ಜೋಳದ ರೊಟ್ಟಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಎಕ್ಸ್ಟ್ರಾ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರನ್ನ ನೋಡೇ ಹಾಕ್ಕೊಳ್ಳಿ, 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕ್ಲೋಸ್ ಮಾಡಿದ್ದೀನಿ. ನೋಡಿ, ಈ ಥರ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿ ನೋಡಿ ಹಾಕ್ಕೊಳ್ಳಿ. ಉತ್ತರ ಕರ್ನಾಟಕದಲ್ಲಿ ಮದುವೆ ಮನೆಗಳಲ್ಲಿ ಈ ಸ್ಪೆಷಲ್ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಗಳಲ್ಲಿ ಮಾಡಿಕೊಂಡ್ರು 1 ರೊಟ್ಟಿ ತಿನ್ನೋರು ಗ್ಯಾರಂಟಿ, 2-3 ತಿಂತಾರೆ. ತುಂಬಾ ರುಚಿಯಾಗಿರುತ್ತೆ.
ಬದನೆಕಾಯಿನ ಜಾಸ್ತಿ ಬೇಯಿಸಬಾರ್ದು, ಅವಾಗ ಟೇಸ್ಟ್ ಬರಲ್ಲ. 1/4% ಬೇಯಿಸಿದ್ರೆ ಸಾಕಾಗತ್ತೆ. ಇಷ್ಟು ಗ್ರೇವಿ ಇದ್ರೆ ಸಾಕಾಗತ್ತೆ. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ ಪಲ್ಯ. ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಸೂಪರ್ ಕಾಂಬಿನೇಷನ್. ಒಂದ್ಸರಿ ನೀವು ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.